ಸೊ ಅದರ ಅಂಗವಾಗಿ ರೂಪಾ ಅವರು ದೊಡ್ಡ ಪ್ರಮಾಣದಲ್ಲಿ 30,000 ಕುಟುಂಬಗಳಿಗೆ ಇದನ್ನು ಮಾಡಿದ್ರು. ಈಗಲೂ ಕೂಡ 30,000 ಕುಟುಂಬಗಳಿಗೆ 1 ಕೆಜಿ ಬೇಳೆ ಕೊಡ್ತಾ ಇದ್ದಾರೆ. ನಾನಿದ್ದಾಗ 7 ಕೆಜಿ ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದೆ. ನಾನು ಹೇಳಿದೆ, ನಾವು ಆಗ ಕಾಯಿಲೆ ಇರಲಿಲ್ಲ, ಕೊರೋನಾ ರೋಗ ಇರಲಿಲ್ಲ, 7 ಕೆಜಿ ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಬಡವರು ಕೊಡ್ತಾ ಇದ್ದೆ. ಇವರು ಬಂದ ಮೇಲೆ ಗಿರಾಕಿಗಳು 7 ಕೆಜಿ ಮಾಡ್ಬಿಟ್ಟವ್ರೆ. ಮಗುಗೆ ಸಾಕಾಗಲ್ಲ, ಅದು ಒಬ್ಬರಿಗೆ ಸಾಕಾಗಲ್ಲ. ಮಗುಗೆ ನಾನು ಒಬ್ಬರಿಗೆ 7 ಕೆಜಿ ಕೊಡ್ತಿದ್ದೆ. ಕನಿಷ್ಠ ಈ ಕಾಲದಲ್ಲಿ ಫ್ರೀಯಾಗಿ 10 ಕೆಜಿ ಕೊಡಬೇಕು ಅಲ್ವಾ? ಇವ್ರ ಜವಾಬ್ದಾರಿ ಇದು. ಜನರು ರಕ್ಷಣೆ ಮಾಡೋದಕ್ಕಿಂತ ದೂರ ಬೇರೆ ದೊಡ್ಡ ಕೆಲಸ ಯಾವ್ದಿದೆ? ಜನರು ಜೀವ ಉಳಿಸೋದಕ್ಕಿಂತ ಯಾವ ದೊಡ್ಡ ಕೆಲಸ ಇದೆ? ಮೊದಲು ಜೀವ, ಆಮೇಲೆ ಜೀವನ ಅಲ್ವಾ? ಮೊದಲು ಜೀವ ಉಳಿದಾನೆ. ಅದಕ್ಕೆ ನಾವೆಲ್ಲ ನಮ್ಮ ಎಂಎಲ್ಎಗಳು ಇವತ್ತು ಬೀದಿಗಿಳಿದು ಜನರ ಜೊತೆ ಇದ್ಕೊಂಡು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ರೂಪಾ ಅವರು ದೊಡ್ಡ ಪ್ರಮಾಣದಲ್ಲಿ, ಪಾಪ ಒಬ್ಬ ಹೆಣ್ಣುಮಗಳಾದ್ರು ಕೂಡ ದೊಡ್ಡ ಪ್ರಮಾಣದಲ್ಲಿ 30,000 ಫುಡ್ ಕಿಟ್ಗಳನ್ನು ಹಂಚ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಕಾರ್ಮಿಕರು ಜಾಸ್ತಿ ಕೆಜಿಎಫ್ ನಲ್ಲಿ, ಇವ್ರ ಕ್ಷೇತ್ರದಲ್ಲಿ ಬಹಳ ಜನ ಕಾರ್ಮಿಕರಿದ್ದಾರೆ. ಅದು ಕೆಲಸನೂ ಬೇರೆ ಇಲ್ಲ. ಈಗ ಬಹಳ ಜನ ಬೆಂಗಳೂರಿಗೆ ಹೋಗ್ತಾರೆ, ಇನ್ನೆಲ್ಲೋ ಕೆಲಸ ಸಿಕ್ಕ ಕಡೆ ಎಲ್ಲ ಹೋಗ್ತಾ ಇದಾರೆ. ಕೆಲವರೆಲ್ಲ ಈಗ ಕೆಲಸ ನಿಲ್ಲಿಸ್ಬಿಟ್ಟು ವಲಸೆ ಹೋಗಿರೋರೆಲ್ಲ ವಾಪಸ್ ಬಂದಿದ್ದಾರೆ. ಅವ್ರಿಗೆಲ್ಲ ಫುಡ್ ಸಿಗ್ಬೇಕಲ್ಲ, ಆಹಾರ ಸಿಗ್ಬೇಕಲ್ಲಪ್ಪ. ನಾನು ಹೇಳಿದೆ ಯಡಿಯೂರಪ್ಪನಿಗೆ, ಕನಿಷ್ಠ ನೋಡ್ರಿ, ನೀವು ಲಾಕ್ಡೌನ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ, ಆದ್ರೆ ಪ್ರತಿಯೊಬ್ಬರಿಗೂ 10,000 ರೂಪಾಯಿ ಕೊಡ್ರಿ. ಏನೊಂದು 25-30,000 ಕೋಟಿ ಖರ್ಚಾಗೋದು ಏನು? ಇವ್ರ ಅಪ್ಪನ ಮನೆ ಗಂಟ, ಇವ್ರ ಮನೆಯಿಂದ ಕೊಡ್ತಿದ್ನ ಯಡಿಯೂರಪ್ಪ. ಜನರು ತೆರಿಗೆ ಹಣ, ಸರ್ಕಾರ ದುಡ್ಡು ಅಂದ್ರೆ ಯಾರ್ರಿ? ಯಡಿಯೂರಪ್ಪನ ಮನೆಯದ, ಸುಧಾಕರ್ ಮನೆಯದ, ಜನರ ದುಡ್ಡು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಪ್ಪ, ಜನರಿಗೆ ಕೊಡ್ರಿ. ಕಷ್ಟದಲ್ಲಿದ್ದಾರೆ, ಈಗ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಜಪ್ಪಯ್ಯ ಅಂದ್ರೆ ಕೇಳಿಸ್ತಿದ್ದಿಲ್ಲ. ಅವ್ರ ಚರ್ಮ ಇದೆಯಲ್ಲ, ಬಹುಶಃ ಇಷ್ಟೊಂದು ದಪ್ಪ ಚರ್ಮದ ಸರ್ಕಾರ ನಾನು ನೋಡಿದ್ದೀನಿ. ನಾನು 40 ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ, ಇಂಥ ದಪ್ಪ ಚರ್ಮದ ಸರ್ಕಾರ ನೋಡೇ ಇಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಜನರಿಗೆ ಸಹಾಯ ಆಗಬೇಕು, ಕೂಲಿ ಕಾರ್ಮಿಕರಿಗೆ ಸಹಾಯ ಆಗಬೇಕು ಅಂತೇಳಿ ರೂಪಾ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕರೋನಾ ವಾರಿಯರ್ಸ್ ಆಗಿ ದುಡ್ಡಿರೋ ಆಂಬ್ಯುಲೆನ್ಸ್ ಡ್ರೈವರ್ಸ್, ಆಶಾ ವರ್ಕರ್ಸ್, ಮತ್ತೆ ಕರೋನಾ ಆಂಬ್ಯುಲೆನ್ಸ್ ನಲ್ಲಿ ಇರ್ತಕ್ಕಂಥ ಡ್ರೈವರ್ಸ್, ಕೊರೋನಾ ವಾರಿಯರ್ಸ್, ಆಶಾ ವರ್ಕರ್ಸ್, ಆಮೇಲೆ ಪೌರ ಕಾರ್ಮಿಕರು, ಡಿ ಗ್ರೂಪ್ ಅಲ್ಲಿ ಹಾಸ್ಪಿಟಲ್, ಡಿ ಗ್ರೂಪ್ ನ ನೌಕರರು, ಆಸ್ಪತ್ರೆಯಲ್ಲಿ ಇರ್ತಕ್ಕಂಥವ್ರು, ಎಲ್ಲ ಮೆಡಿಕಲ್ ಸ್ಟಾಫ್, ಇವೆಲ್ಲರೂ ಗುರುತಿಸಿ ಪಾಪ ಇವತ್ತು ಬಡವರಿಗೆ ಸಹಾಯ ಮಾಡ್ತಾರೆ. ಆಟೋ ಓಡಿಸೋರಿಗೆ ನಿಜವಾಗಿ ಇವರಿಗೆ ಆಹಾರ ಕೊಡಬೇಕಾಗಿರ್ತಕ್ಕಂಥದ್ದು. ಇದಕ್ಕಿಂತ ಪುಣ್ಯದ ಕೆಲಸ ಇನ್ನೊಂದಿಲ್ಲ. ಅದರಿಂದ ನಾನು ರೂಪಾ ಅವರಿಗೆ ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಅಲ್ವಾ? ಮಾಡಬೇಕು ಅಲ್ಲ, ನೀವೆಲ್ಲ ಅವ್ರ ಜೊತೆನಲ್ಲಿ ಗಟ್ಟಿಯಾಗಿ ಇಟ್ಕೋಬೇಕು, ಬೆಂಬಲವಾಗಿ ಇಟ್ಕೋಬೇಕು. ಸರ್ಕಾರ ನಾನು ಪ್ಯಾಕೇಜ್ ಘೋಷಣೆ ಮಾಡಿದ್ರೆ, ಒಂದು ಎಕನಾಮಿಕ್ ಪ್ಯಾಕೇಜ್ ಘೋಷಣೆ ಮಾಡಿ, ಎಪ್ಪಯ್ಯ ಆದ್ರೂ ಕೂಡ ಮಾಡುವುದು. ಹೋದ ಸಾರಿ ಮಾಡ್ತೀವಿ ಅಂತ ಹೇಳಿದ್ರು ಕೊಡ್ಲೇ ಇಲ್ಲ. ಅದರ ಸರಿಯಾಗಿ ಆಟೋ ಡ್ರೈವರ್ಗಳು ಎಲ್ಲಿ ಹೋಗ್ಬೇಕು ಆಟೋ ಓಡಿಸಕಂತ? ಈಗ ಕೂಲಿ ಕಾರ್ಮಿಕರು ಏನ್ ಮಾಡ್ಬೇಕು? ರೈತರು ಬಡವರು ಏನ್ ಮಾಡ್ಬೇಕು? ವ್ಯವಸಾಯ ಮಾಡಕ್ಕಾಗ್ದ ಈಗ ಹಳ್ಳಿಗಳಿಗೂ ಬಂದ್ಬಿಟ್ಟದ ರೋಗ, ಹಳ್ಳಿಗಳಲ್ಲೂ ಕೂಡ ಹಬ್ಕೊಂಡ್ಬಿಟ್ಟದೆ ಈಗ. ಅದಕ್ಕೆ ಒಂದೇ ಒಂದು ರೋಗ ಏನಪ್ಪ ಅಂತಂದ್ರೆ, ಒಂದು ಪ್ರತಿಯೊಬ್ಬರು ಮಾಸ್ಕ್ ಹಾಕಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು. ಇದು ಒಂದು ಕೊರೋನಾ ಟೈಮ್ನಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಏನಪ್ಪ ಅಂತಂದ್ರೆ, ಎಲ್ಲರೂ ವ್ಯಾಕ್ಸಿನೇಷನ್ ಮಾಡಿಸಬೇಕು. ಅದಕ್ಕೆ ನಾನು ಹೇಳುದು, ಪ್ರಿಪೇರ್ ಸಿದ್ಧತೆ ಮಾಡ್ಕೊಳ್ಳಿಲ್ಲ ಇವರು.
ಹೋದ ಅಕ್ಟೋಬರ್ ನವೆಂಬರಿಂದ ಮಾಡ್ಕೋಬೇಕಾಗಿತ್ತಲ್ವಾ, ಮಾಡ್ಕೊಳ್ಳೇ ಇಲ್ಲ. ಈಗ ಎರಡನೇ ಡೋಸ್ ಕೊಡ್ತೀವಿ ಅಂತಾರೆ, ಅನೌನ್ಸ್ ಮಾಡ್ಬಿಟ್ರು 18-44 ವರ್ಷದವರೆಗೆಲ್ಲ ಕೊಡ್ತೀವಿ ಅಂತ. ಯಡಿಯೂರಪ್ಪ ಅದನ್ನ ಚಾಲನೆ ಮಾಡ್ಬಿಟ್ರು. ಒಂದು ಇಲ್ಲ, ವ್ಯಾಕ್ಸಿನ್ ಇಲ್ಲ, ಎಂತ ಕೆಟ್ಟ ಸರ್ಕಾರ ಇದು. ಇವತ್ತು ಏನಾದ್ರೂ ಈ ರೋಗ ಸಂಪೂರ್ಣ ತಡೆಗಟ್ಟಬೇಕಾದ್ರೆ ಎಲ್ಲರೂ ವ್ಯಾಕ್ಸಿನೇಷನ್ ಮಾಡಿ. ವ್ಯಾಕ್ಸಿನ್ ನನ್ನ ಪ್ರಕಾರ ಒಂದು 7-8 ಕೋಟಿ ವ್ಯಾಕ್ಸಿನ್ ಬೇಕಾಗ್ತದೆ. 7-8 ಕೋಟಿ ಈ ಪ್ರಮಾಣದಲ್ಲಿ ನಡ್ಕೊಂಡು ಹೋದ್ರೆ 7-3 ವರ್ಷ ಬೇಕಾಗ್ತದೆ. ಕನಿಷ್ಠ ಪಕ್ಷ 3-4 ತಿಂಗಳಲ್ಲಿ ಎಲ್ರಿಗೂ ವ್ಯಾಕ್ಸಿನೇಷನ್ ಮಾಡಬೇಕು. ಎಲ್ಲ ಮನೆ ಮನೆಗೆ ಹೋಗಿ ವ್ಯಾಕ್ಸಿನೇಷನ್ ಮಾಡಬೇಕು. ಸೊ ಅದನ್ನ ಸರ್ಕಾರ ಮಾಡ್ತು, ನಾವು ಒತ್ತಡ ಹಾಕ್ತಾ ಇದೀವಿ. ನಾನು ಸುಮಾರು 10 ಲೆಟರ್ಗಿಂತ ಹೆಚ್ಚಾಗಿ ಬರೆದಿದ್ದೀನಿ. ಅದ್ರ ಜೊತೆಗೆ ಈಗ ಒಂದು ಎಂಥದ ರೋಗ ಬ್ಲಾಕ್ ಫಂಗಸ್ ಶುರುವಾಗ್ಬಿಡುತ್ತೆ. ಯಾರಿಗೆ ಸ್ಟಿರಾಯ್ಡ್ ಕೊಟ್ಬಿಟ್ಟಿರ್ತಾರೆ ಹೆಚ್ಚಾಗಿ, ಯಾರಿಗೆ ಡಯಾಬಿಟಿಕ್ ಇರ್ತಾರೆ ಅವ್ರಿಗೆ ಈ ರೋಗ ಬರಕ್ ಶುರುವಾಗ್ಬಿಡುತ್ತೆ. ಅದು ಕೂಡ ಡೆಡ್ಲಿ ಡಿಸೀಸ್, ಬಹಳ ಕೆಟ್ಟ ರೋಗ ಅದು. ಅದನ್ನ ಮೊದಲೇ ಲಕ್ಷಣಗಳು ತಕ್ಷಣನೆ ವಾಸಿ ಮಾಡಿ ಡಾಕ್ಟರ್ಗಳಿಗೆ ಹೋಗಿ ತೋರಿಸ್ಬಿಟ್ಟು ಅದನ್ನ ಚಿಕಿತ್ಸೆ ಪಡ್ಕೊಂಡ್ರೆ ಆ ರೋಗ ವಾಸಿ ಆಗುತ್ತೆ. ಇಲ್ಲೇ ಹೋದ್ರೆ ಭಾರಿ ಕಷ್ಟ ಆಗುತ್ತೆ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ಇವೆಲ್ಲರೂ ಕೂಡ ವ್ಯಾಕ್ಸಿನೇಷನ್ ಯಾವಾಗ ಕೊಡ್ತಾರ ಗೊತ್ತಿಲ್ಲ. ವ್ಯಾಕ್ಸಿನೇಷನ್ ಅಂತೂ ಮಾಡಿಸ್ಕೊಳ್ಳೇಬೇಕು. ನಂಬರ್ 1, 2 ಪ್ರತಿಯೊಬ್ರು ಕೂಡ ಈ ಮಾಸ್ಕ್ ಸಾಧ್ಯವಾದ್ರೆ 2-2 ಮಾಸ್ಕ್ ಹಾಕೊಳ್ಳೋದು ಒಳ್ಳೇದು. ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಇದು ಬಹಳ ಕೆಟ್ಟ ರೋಗ. ಇದು ಬಹಳ ಜನ ಇವತ್ ನೋಡ್ದವ್ ನಾಳೆ ಇರಲ್ಲ ಹಂಗಾಗೋಗ್ಬಿಡುತ್ತೆ. ನಮ್ ಕಾರ್ಯಕರ್ತರೇ ಬಹಳ ಜನ ಸತ್ತೋಗ್ಬಿಟ್ಟಿದ್ದಾರೆ, ಡಾಕ್ಟರ್ಗಳೇ ಸತ್ತೋಗ್ಬಿಟ್ಟಿದ್ದಾರೆ, ಮೇಸ್ಟ್ರಿಗಳು ಸತ್ತೋಗ್ಬಿಟ್ಟಿದ್ದಾರೆ. ಅದಕ್ಕೆ ಒಂದು ಅವ್ರ ಪ್ರಾಣ ಉಳಿಸೋದು, ಎರಡನೇದು ಅವ್ರ ಮುಂದೆ ಬದುಕಲಿಕ್ಕೆ ಏನ್ ಮಾಡಬೇಕು ಅದನ್ನು ಮಾಡ್ಕೊಡ್ತಕ್ಕಂಥದ್ದು. ಇದನ್ನ ನಾವಿದ್ರು ಮಾಡ್ತಿದ್ದವು. ನಾವೇನಾದ್ರೂ ನಮ್ಮ ಸರ್ಕಾರನೇ ಇದ್ದಿದ್ರೆ ನಾವು ಕೂಡ್ಲೆ ಲಾಕ್ಡೌನ್ ಮಾಡಿ ಎಲ್ರಿಗೂ 1 ಕೆಜಿ ಅಕ್ಕಿ ಕೊಟ್ಟು 10,000 ರೂಪಾಯಿ ಕೈ ಕೊಟ್ಟು ಇಲ್ಲ ಮನೆಯಲ್ಲಿ ಆರಾಮಾಗಿ ಒಳಗಡೆ ಬರ್ಬಿಡ್ತೀವಿ. ಇದೊಂದೇ ದಾರಿ, ಬೇರೆ ದಾರಿ ಇಲ್ಲ. ಸೊ ನಾನು ನಿಮ್ಮೆಲ್ರಿಗೂ ಶುಭ ಕೋರಿ, ನಿಮ್ಗ್ಯಾರಿಗೂ ಕೂಡ ಕೊರೋನಾ ರೋಗ ಬರದೇ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಿ. ರೂಪ ಅವರು ಬಹಳ ಅತ್ಯುತ್ತಮವಾದಂತಹ ಕೆಲಸವನ್ನ ಶಾಸಕಿಯಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳಿ ಇವೆಲ್ಲ ಅವರಿಗೆ ಬೆಂಬಲವಾಗಿ ನಿಲ್ಲಿಸಬೇಕು ಅಂತೇಳಿ ಕೇಳ್ಕೊಂಡು ನಿಮ್ಗೆಲ್ರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಗೆಲ್ಲ ಒಳ್ಳೇದಾಗಲಿ. ಫೀಸ್ ಎಲ್ರಿಗೂ ಸಿಗುತ್ತೆ, ಬರ್ನಾಡ ಹಿಂದೆ ಬಂದು ಹಿಂದೆ ಮೇಡಮ್ ಎಲ್ಲ ಬಂದ್ಬೇಕಲ್ಲ ಸ್ವಲ್ಪ ಮೇಡಮ್. ನೀವು ಅಂದ್ರೆ ಮೇಡಮ್ ಮುಂದೆ ಯಾರು ಹೋಗ್ಬೇಡ್ರಿ ರೇ, ಇವ್ರ ಒಂದೊಂದ್ಸೆ ಇರಿ 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 ಯಜಮಾನ್ರ ಇರಿ ಇರ್ರಿ ಯಜಮಾನ್ರ ಇರಿ ಇರಿ ಇವ್ರ ಇನ್ನೊಂದು
ಸ್ಕಿಟ್ ಎಲ್ಲಾ ಕೈಲಿ വെച്ചിರು ಇನ್ನ ಬನ್ನಿ ಸರ್ ಇಲ್ಲ ಅವನ ಕೈಲಿ ಉಂಡಿ ಇಟ್ಕೋ कार्यकर्ता